ಪಾಕಿಸ್ತಾನದ ಉದಯೋನ್ಮುಖ ಕ್ರಿಕೆಟ್ ತಾರೆ ಅಜಮ್ ಖಾನ್ ತಪ್ಪು ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಸ್ಫೋಟಕ ಬ್ಯಾಟರ್ ಕರಾಚಿಯಲ್ಲಿ ನಡೆದ ರಾಷ್ಟ್ರೀಯ ಟಿ ಟ್ವೆಂಟಿ ಕಪ್ ಪಂದ್ಯದ ವೇಳೆ ದಿರಿಸು ಮತ್ತು ಕ್ರಿಕೆಟ್ ಸಲಕರಣೆಗಳ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ವಿಕೆಟ್ ಕೀಪರ್ ಬ್ಯಾಟರ್ಗೆ ಪಂದ್ಯದ ಶುಲ್ಕದ 50% ದಂಡ ವಿಧಿಸಿದೆ ಅಂತ ವರದಿಯಾಗಿದೆ. ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಂತಹ ಕರಾಚಿ ವೈಟ್ಸ್ ಮತ್ತು ಲಾಹೋರ್ ಬ್ಲೂಸ್ ನಡುವಿನ ಪಂದ್ಯದ ವೇಳೆ ಯುವ ಬ್ಯಾಟ್ಸ್ಮನ್ ತಮ್ಮ ಬ್ಯಾಟ್ನಲ್ಲಿ ಪ್ಯಾಲೆಸ್ತೀನ್ ಧ್ವಜವನ್ನು ಪ್ರದರ್ಶಿಸಿದ್ರು. ಆದಾಗ್ಯೂ ಈ ಕ್ರಮವನ್ನು ಕ್ರಿಕೆಟ್ ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ಲ ಹಾಗೂ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ತನ್ನ ಎಲ್ಲಾ ಬ್ಯಾಟ್ಗಳು ಒಂದೇ ರೀತಿಯ ಸ್ಟಿಕ್ಕರ್ಗಳನ್ನು ಹೊಂದಿವೆ ಎಂಬುದಾಗಿಯೂ ಅಜಮ್ ನಂತರ ಸಮರ್ಥಿಸಿಕೊಂಡಿದ್ರು. ದೊಡ್ಡ ವಿಷಯವೇ ಅಲ್ಲ ಅಂತ ಹೇಳಿದ್ರು. ಯುವ ಬ್ಯಾಟ್ಸ್ಮನ್ಗೆ ಪಂದ್ಯದ ಶುಲ್ಕದ 50% ದಂಡ ವಿಧಿಸಲಾಗಿದೆ. ಐಸಿಸಿ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಅಜಮ್ ತನ್ನ ಬ್ಯಾಟ್ನಲ್ಲಿ ಅನುಮೋದಿಸಿದ ಲೋಗೋವನ್ನು ಪ್ರದರ್ಶಿಸಿದ್ರು. ಈ ಹಿಂದೆಯೂ ಅವರಿಗೆ ರೆಫರಿ ಎಚ್ಚರಿಕೆಯನ್ನು ನೀಡಿದ್ರು, ಆದರೆ ತಪ್ಪು ಪುನರಾವರ್ತನೆ ಮಾಡಿದ್ದಾರೆ ಎಂಬುದಾಗಿ ಪಾಕಿಸ್ತಾನ ಕ್ರಿಕೆಟ್ ಸಂಸ್ಥೆಯ ಮೂಲಗಳು ಹೇಳಿವೆ. ಏನು ಆಶ್ಚರ್ಯಕರವಾಗಿ ಅಜಮ್ ವಿವಾದಾತ್ಮಕ ಸ್ಟಿಕ್ಕರ್ ಅನ್ನು ಬಳಸ್ತಾ ಇರೋದು ಇದೇ ಮೊದಲ. ಹಿಂದಿನ ಎರಡು ಪಂದ್ಯಗಳಲ್ಲಿ ಅವರು ಯಾವುದೇ ಮುನ್ಸೂಚನೆಗಳಿಲ್ಲದೆ ಇದನ್ನು ಬಳಸಿದ್ದಾರೆ ಅಂತ ವರದಿ ಹೇಳಿದೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ರು. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಏಕದಿನ ವಿಶ್ವಕಪ್ ವೇಳೆ ಪಾಕಿಸ್ತಾನ ರಾಷ್ಟ್ರೀಯ ತಂಡದ ವಿಕೆಟ್ ಕೀಪರ್ ಮೊಹಮ್ಮದ್ ರಿಜ್ವಾನ್ ಶ್ರೀಲಂಕಾ ವಿರುದ್ಧ ಗೆಲುವನ್ನು ಗಾಜಾದ ಸಹೋದರ ಸಹೋದರರಿಗೆ ಅರ್ಪಣೆ ಅಂತ ಹೇಳಿದ್ರು. ಅವರ ಟ್ವೀಟ್ ವಿವಾದ ಹುಟ್ಟುಹಾಕಿತ್ತು. ಆದರೆ ಅವರು ಕ್ರೀಡಾಂಗಣದ ಹೊರಗೆ ಈ ಟ್ವೀಟ್ ಮಾಡಿದ ಕಾರಣ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವುದು ಸಾಧ್ಯವೇ ಇರಲಿಲ್ಲ. ಏನು ಐಸಿಸಿಯ ಜೆರ್ಸಿ ಕಿಟ್ ಮತ್ತು ಆಟದ ಸಲಕರಣೆಗಳ ಕುರಿತ ಐಸಿಸಿ ನಿಯಮವು ಆಟಗಾರರು ರಾಜಕೀಯ, ಧಾರ್ಮಿಕ ಅಥವಾ ಜನಾಂಗೀಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಂದೇಶಗಳನ್ನು ಪ್ರದರ್ಶಿಸುವುದು ಸ್ಪಷ್ಟವಾಗಿ ನಿಷೇಧಿಸುತ್ತದೆ. ಹೀಗಾಗಿ ಅಜಮ್ ಕೃತ್ಯ ಚರ್ಚೆಗೆ ಈಡಾಗಿದೆ. ಕೆಲವರು ಅಜಮ್ ಕೃತ್ಯವನ್ನು ಬೆಂಬಲಿಸಿದರೆ ಇನ್ನೂ ಕೆಲವರು ಕ್ರಿಕೆಟ್ ಮತ್ತು ರಾಜಕೀಯವು ಪ್ರತ್ಯೇಕವಾಗಿರಬೇಕು ಅಂತ ವಾದಿಸಿದ್ದಾರೆ.